ನಾವು ಹುತಾತ್ಮ ಬಾಲಕ ಅನ್ನುವಂಥ ಪಾಠವನ್ನು ಈಗಾಗಲೇ ಮಾಡಿದ್ದೀವಿ. ಎಲ್ಲರಿಗೂ ಆ ಪಾಠ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡಿ ಹೌದಾ? ಎಲ್ಲರೂ ಲೆಸನ್ ರೀಡಿಂಗ್ ಮಾಡ್ರಿ ಅಂತ ಹೇಳಿದ್ದೆ, ಮಾಡಿದ್ದೀರಾ? ಎಲ್ಲರೂ ಲೆಸನ್ ರೀಡಿಂಗ್ ಮಾಡ್ರಿ. ಲೆಸನ್ ರೀಡಿಂಗ್ ಮಾಡಿದ್ರೆ ಮಾತ್ರ ಈ ಕ್ವಶನ್ ಸರ ಆಯ್ತು. ಅಲ್ಲಿ ಏನೇನು ವಿಷಯ ಇದೆ ಅನ್ನೋದು ತಿಳಿತೈತಿ. ಅದಕ್ಕೆ ಮೊದಲ ಲೆಸನ್ ರೀಡಿಂಗ್ ಮಾಡ್ರಿ, ಹ್ಯಾಂಡ್ ರೈಟಿಂಗ್ ನೀಟ್ ಮಾಡಿ. ಪ್ರತಿದಿನ ಒಂದು ಪೇಜ್ ಹ್ಯಾಂಡ್ ರೈಟಿಂಗ್ ಅನ್ನು ಬರೀತು ಬರೀ. ಇನ್ಮೇಲಿಂದ ಹ್ಯಾಂಡ್ ರೈಟಿಂಗ್ ಅನ್ನು ನಿಮ್ಮ ಪೆನ್ನಲ್ಲೇ ಬರೀತು ಬರೀ. ಹಾಂ, ಇನ್ನು ಫೋರ್ತ್ ಸ್ಟ್ಯಾಂಡರ್ಡ್ಗೆ ನೀವು ಈಗಾಗಲೇ ಪೆನ್ನಲ್ಲೇ ಬರೆಯುತ್ತೀರಿ, ಫೋರ್ತ್ ಸ್ಟ್ಯಾಂಡರ್ಡ್ಗಳು. ಅದು ಕೂಡ ಎಲ್ಲರೇ ಒಬ್ಬೊಬ್ಬರು ಪೆನ್ಸಿಲೇ ಬರೆದಿದ್ರು ಕೂಡ ಇನ್ಮೇಲಿಂದ ಪೆನ್ನಲ್ಲೇ ಬರೆಯಕ್ಕೆ ರೂಢಿ ಮಾಡ್ಕೋರಿ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಫಿಫ್ತ್ ಕ್ಲಾಸ್ಗೆ ಹೋಗ್ತೀರಿ ನೀವು, ಅದಕ್ಕೆ ಪೆನ್ನಲ್ಲೇ ಬರೆಯಕ್ಕೆ ಪ್ರಾಕ್ಟೀಸ್ ಮಾಡ್ಕೋರಿ. ಬರೀಬೇಕಾದ್ರೆ ನೀಟಾಗಿ ಬರೀತು ಬರೀ. ಪ್ರತಿಯೊಂದು ಹ್ಯಾಂಡ್ ರೈಟಿಂಗ್ ನಿಮ್ಗೆ ನೀಟಾಗಿರಬೇಕು. ಎಲ್ಲೂ ಮಿಸ್ಟೇಕ್ ಆಗದ ಹಾಗೆ ಎಚ್ಚರಿಕೆಯಿಂದ ಬರೀಬೇಕು. ಬಟ್ ಎಲ್ಲೂ ಮಿಸ್ಟೇಕ್ ಆಗಬೇಕು. ಆದರೆ ಮಿಸ್ಟೇಕ್ ಆಗೈತಿ ಅಂತ ಹೇಳಿ ನೀವು ರಬ್ ಮಾಡೋದು ಪೆನ್ಸಿಲ್ಲೇ ಯೂಸ್ ಮಾಡಿರೋದ್ರಿಂದ, ನೀವು ಪೆನ್ ಯೂಸ್ ಮಾಡಿರೋದ್ರಿ ಅಲ್ಲಿ ರಬ್ ಮಾಡೋಕ್ಕೆ ಬರೋಂಗಿಲ್ಲ. ನೀವು ಅದು ಏನು ಮಾಡಬೇಕು, ಕ್ರ್ಯಾಕ್ ಮಾಡಬೇಕು. ಹೌದಾ? ಈ ರೀತಿ ದೇಶಕ್ಕಾಗಿ ತನ್ನ ಪ್ರಾಣವನ್ನು
ಬ್ರಿಟಿಷ್ ಅಧಿಕಾರಿಗಳು ಬಂದು ನಿನಗೆ ಏನ್ ಬೇಕು ಕೊನೆಯ ಅಂತಿಮ ಆಸೆ ಅಂತ ಕೇಳುವಾಗ ಆ ಬಾಲಕ ಹೇಳ್ತಾನ, ಸ್ವರಾಜ್ಯ ಅಂತ ಹೇಳ್ತಾನ, ನನ್ನ ರಾಜ್ಯ ಸ್ವತಂತ್ರವಾಗಬೇಕು, ನನ್ನ ರಾಜ್ಯ ಸ್ವತಂತ್ರ ಆಗಬೇಕು ಅಂತ ಹೇಳಿ ಸ್ವರಾಜ್ಯ ಅಂತ ಹೇಳಿ ತನ್ನ ಪ್ರಾಣವನ್ನ ಬಿಡ್ತಾನ. ಹಂತ ಈ ಪಾಠವನ್ನು ಈಗಾಗಲೇ ನಾನು ನಿಮಗೆ ಹೇಳಿದೆ, ಹೌದಾ? ಇವತ್ತು ಕ್ವಶನ್ ಆನ್ಸರ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಎಷ್ಟಿದ್ಯಾವ ಕ್ವಶನ್ಗಳು ಇದರಲ್ಲಿ? ನಾಲ್ಕು ಕ್ವಶನ್ಗಳು ಒಂದು ವಾಕ್ಯದ್ದು ಅದಾವ, ಮೂರು ಕ್ವಶನ್ಗಳು ಎರಡು ಮೂರು ವಾಕ್ಯದ್ದು ಅದಾವ. ನಾವಿವತ್ತು ಒಂದು ವಾಕ್ಯದ ಕ್ವಶನ್ ಆನ್ಸರ್ಗಳ ಬಗ್ಗೆ ಮೊದಲು ಡಿಸ್ಕಸ್ ಮಾಡೋಣ. ಓಕೆ, ಒಂದೇ ಕ್ವಶನ್ ನೋಡ್ರಿ. ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಗಾಂಧೀಜಿ. ಬ್ರಿಟಿಷರೇ ಬ್ರಿಟಿಷರಿಗೆ ಎಚ್ಚರಿಕೆ ಮಾತನ್ನ ಕೊಟ್ಟರು. ಓಕೆ, ಇನ್ನ ಹುಬ್ಬಳ್ಳಿಯ ಜನರಿಗೆ ಪ್ರಮುಖವಾದ ದಿನ ಯಾವುದು? ಎರಡನೇ ಕ್ವಶನ್ ನೋಡೋಣ. ಹುಬ್ಬಳ್ಳಿಯ ಜನರಿಗೆ ಪ್ರಮುಖವಾದ ದಿನ ಯಾವುದು? ಹುಬ್ಬಳ್ಳಿಯ ಜನರಿಗೆ ಪ್ರಮುಖವಾದ ದಿನ ಹುಬ್ಬಳ್ಳಿ ಜನರಿಗೆ ಹದಿನೈದು ಪ್ರಮುಖವಾದ ದಿನವಾಗಿತ್ತು. ಹುಬ್ಬಳ್ಳಿಯ ಜನತೆಗೆ 1942 ಆಗಸ್ಟ್ 15 ಪ್ರಮುಖವಾದ ದಿನವಾಗಿತ್ತು. 15ರಂದು ಆಗಸ್ಟ್ 15 ಹುಬ್ಬಳ್ಳಿಯ ಜನತೆಗೆ 1942 ಆಗಸ್ಟ್ 15 ಪ್ರಮುಖವಾದ ದಿನವಾಗಿತ್ತು. ಅಂದು ಪ್ರಮುಖವಾದ ದಿನವಾಗಿತ್ತು. ಅಂದು ಪ್ರಮುಖವಾದ ವಾಗಿದ್ದ ಪ್ರಮುಖವಾಗಿದ್ದ ದಿನವಾಗಿತ್ತು. ಗೊತ್ತಾಯ್ತಾ? ಹುಬ್ಬಳ್ಳಿಯ ಜನತೆಗೆ 1947 ಆಗಸ್ಟ್ 15ರಂದು ಅಂದು ಪ್ರಮುಖವಾಗಿದ್ದ ದಿನವಾಗಿತ್ತು. ಹುಬ್ಬಳ್ಳಿಯ ಜನತೆಗೆ ಉತ್ತರ ಸರಿಯಾಗಿ ಬರ್ತಾ ಇಲ್ಲ, ನಾನು ಬೇರೆ ಹಾಕ್ತೀನಿ ನೋಡ್ರಿ. ಕರೆಕ್ಟ್ ಇದೆ ಆನ್ಸರ್, ಆದ್ರೆ ಸೆಂಟೆನ್ಸ್ ಸರಿ ಆಗ್ತಾ ಇಲ್ಲ, ಹೌದಾ?
adakah sentence sari maadbekadre baala correct aagi maadbeku. 1947 42 August 15 Thank you.
ಇಲ್ಲಿ ಇವಿಷ್ಟು ಕ್ವೆಶ್ಚನ್ ಗಳಲ್ಲವ ಈ ಮಾತನ್ನ ಯಾರು ಹೇಳಿದ್ರು ಯಾರಿಗೆ ಹೇಳಿದ್ರು ಅನ್ನೋದನ್ನ ಇವತ್ತು ನಾವು ನೋಡೋಣ ಓಕೆ ಎಲ್ಲಿಗೆ ಹೋಗುತ್ತಿರುವೆ ಮಗು ಯಾರು ಹೇಳಿದ್ರು ಆ ತಾಯಿ ಯಾರಿಗೆ ಯಾರಿಗೆ ಬಾಲಕನಾದ ನಾರಾಯಣ ಎಲ್ಲಿಗೆ ಹೋಗುತ್ತಿರುವೆ ಮಗು ಅಂತೆ ಯಾರು ಹೇಳಿದ್ರು ತಾಯಿ ಹೇಳಿದ್ರು ಯಾರನ್ನ ಬಾಲಕನಾದ ನಾರಾಯಣನಿಗೆ ಹೇಳಿದ್ರು ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಾದ ಯಾರು ಹೇಳಿದ್ರು ನಾರಾಯಣ ಯಾರಿಗೆ ತಾಯಿಗೆ ತನ್ನ ತಾಯಿಗೆ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಎಂದು ನಾರಾಯಣ ಹೇಳಿದ ಯಾರಿಗೆ ತನ್ನ ತಾಯಿಗೆ ನಿನಗೆ ಏನು ಬೇಕು ಯಾರು ಹೇಳಿದ್ರು ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಅಧಿಕಾರಿ ಯಾರಿಗೆ ನಾರಾಯಣನಿಗೆ ಬಾಲಕನಾದ ನಾರಾಯಣ ನಾರಾಯಣನಿಗೆ ನಿನಗೆ ಏನು ಬೇಕು ಅಂತ ಹೇಳಿ ಯಾರು ಹೇಳಿದ್ರು ಬ್ರಿಟಿಷ್ ಅಧಿಕಾರಿ ಯಾರನ್ನ ನಾರಾಯಣನ್ನ ಕೇಳಿದ್ರು ಓಕೆ ಇವತ್ತು ಒಂದು ಎರಡು ವಾಕ್ಯದ ಕ್ವಶನ್ ಆನ್ಸರ್ ಒಂದು ವಾಕ್ಯದ ಕ್ವಶನ್ ಆನ್ಸರ್ ಆದ್ರು ಮತ್ತು ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ಇಲ್ಲಿವರೆಗೂ ನಾವು ಮುಗಿಸಿದ್ದೀವಿ ಮುಂದಿನ ಮುಂದಿನ ಅವಧಿಯೊಳಗ ಮುಂದಿನ ಅಭ್ಯಾಸವನ್ನ ಮಾಡೋಣ ಓಕೆ ಬಾಯ್.